ವಿ ನ್ಯೂಸ್ ಚಾನೆಲ್ಗೆ ಈಗ 20ನೇ ವರ್ಷದ ಸಂಭ್ರಮ. ಮಹಿಳೆಯರು ಸರ್ಕಾರದ ಯೋಜನೆಗಳನ್ನು ಪಡೆದು ಬದುಕು ರೂಪಿಸಿಕೊಳ್ಳಬೇಕು ಎಂದು ಮುಜರಾಯಿ ಸಚಿವೆ ಶಶಿಕಲಾ ಜೊಲ್ಲೆ ಅಭಿಪ್ರಾಯಪಟ್ಟರು. ಅವರು ಇಂದು ಹುಕ್ಕೇರಿ ತಾಲೂಕಿನ ಯಮಕಣ್ಮರಡಿ ನಗರದ ಬಿಬಿ ಹಂಜಿ ಶಿಕ್ಷಣ ಸಂಸ್ಥೆಯಲ್ಲಿ ಹಮ್ಮಿಕೊಂಡ ಮಹಿಳಾ ದಿನಾಚರಣೆ ಉದ್ಘಾಟಿಸಿ ಮಾತನಾಡಿದರು. ವೇದಿಕೆ ಮೇಲೆ ಪೂಜಾ ರವಿ ಹಂಜಿ, ಪ್ರಾಂಶುಪಾಲ ಅನಿತಾ ಕುರಂಗಿ, ಉಪ ಪ್ರಾಚಾರ್ಯ ನಾಜ್, ಧರ್ಮಸ್ಥಳ ಯೋಜನಾಧಿಕಾರಿ ಗೌರಮ್ಮ ಉಪಸ್ಥಿತರಿದ್ದರು. ಆರ್ತಿ ಭಂಡಾರಿ. ನಂತರ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಮಹಿಳಾ ಸಾಧಕಿಯರಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು. ಬಿಬಿ ಹಂಜಿ ಗ್ರೂಪ್ ವತಿಯಿಂದ ಸಚಿವರನ್ನು ಸತ್ಕರಿಸಲಾಯಿತು. ಮಹಿಳೆಯರು ತಮ್ಮ ಕಲೆಯನ್ನು ಪ್ರದರ್ಶಿಸಿದರು. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಚಿವೆ ಶಶಿಕಲಾ, ಗ್ರಾಮೀಣ ಭಾಗದ ಮಹಿಳೆಯರಿ�ಗೆ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ಯಮಕಣ್ಮರಡಿಯ ಬಿಬಿ ಹಂಜಿ ಸಂಸ್ಥೆಯರು ಪ್ರಥಮ ಬಾರಿಗೆ ಮಹಿಳಾ ದಿನಾಚರಣೆ ಆಚರಿಸುವ ಮೂಲಕ ವೇದಿಕೆ ಕಲ್ಪಿಸಿದ್ದಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಲ್ಲಿ ಮಹಿಳೆಯರಿಗಾಗಿ ಹಲವಾರು ಯೋಜನೆಗಳನ್ನು ರೂಪಿಸಲಾಗಿದೆ. ಅದರ ಪ್ರಯೋಜನ ಪಡೆದು ಮಹಿಳೆಯರು ತಮ್ಮ ಕೌಶಲ್ಯದೊಂದಿಗೆ ಸಾಮಾಜಿಕ ಮತ್ತು ಆರ್ಥಿಕವಾಗಿ ಸಬಲರಾಗಬೇಕು ಎಂದು ಹೇಳಿದರು. ನಂತರ ಮಹಿಳೆಯರ ವಿವಿಧ ಸ್ಪರ್ಧೆಗಳು ಜರುಗಿದವು. ಈ ಸಂದರ್ಭದಲ್ಲಿ ಬಿಬಿ ಹಂಜಿ ಶಿಕ್ಷಣ ಆರೋಗ್ಯ ಸಂಸ್ಥೆಗಳ ಸಿಬ್ಬಂದಿ ವರ್ಗ ಹಾಗೂ ವಿವಿಧ ಮಹಿಳಾ ಮಂಡಳಗಳ ಸದಸ್ಯರು, ತಾಯಂದಿರು ಉಪಸ್ಥಿತರಿದ್ದರು. ಇವತ್ತು ಯಮಕನ್ಮಡಿಯಲ್ಲಿ ಹಂಜಿಯವರ ಬಿಬಿ ಹಂಜಿ ಅಂದ್ರೆ ಹಂಜಿ ಕಾಕಾ ಅಂತ ಹೇಳ್ತಿದ್ವಿ, ಅವರು ಒಂದು ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಎಜುಕೇಷನ್ ಸೊಸೈಟಿ ಇರ್ಬೋದು, ಹಾಸ್ಪಿಟಲ್ ಇರ್ಬೋದು, ಇವತ್ತು ಆ ಸಂಸ್ಥೆ ಮುಖಾಂತರ ಒಂದು ಪ್ರಥಮ ಬಾರಿಗೆ ಮಹಿಳಾ ದಿನಾಚರಣೆಯನ್ನ ಪೂಜಾ ಅವರು ಮತ್ತೆ ಅವರೆಲ್ಲ ಕುಟುಂಬ ಇವತ್ತು ಹಮ್ಮಿಕೊಂಡಿದೆ. ಆ ಮಹಿಳಾ ದಿನಾಚರಣೆ ಕಾರ್ಯಕ್ರಮಕ್ಕೆ ನಾನು ಇವತ್ತು ಭಾಗಿಯಾಗಿದ್ದೀನಿ. ಯಾಕಂದ್ರೆ ಮಹಿಳೆಯರು ಬರೀ ಭಾಷಣದಲ್ಲಿ ಹೇಳೋದಕ್ಕಿಂತನೂ ಕೂಡ ಮಹಿಳೆಯರಿಗೊಂದು ಅವಕಾಶವನ್ನು ಕೊಟ್ಟಾಗ ಯಾವ ರೀತಿ ಅವರು ಸಾಧನೆಯನ್ನು ಮಾಡ್ತಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ನಾವು ಇವತ್ತು ವೇದಿಕೆಯನ್ನು ನೋಡಿದ್ವಿ. ಮತ್ತು ಇವತ್ತಿನ ದಿನಮಾನಗಳಲ್ಲಿ ಕೇಂದ್ರ ಸರ್ಕಾರದಲ್ಲಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು, ರಾಜ್ಯದಲ್ಲಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಹಿಳೆಯರಿಗೋಸ್ಕರ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿದ್ದಾರೆ. ಇವತ್ತು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಮಹಿಳೆಯರು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಬರ್ತಕ್ಕಂಥ ದಿನಮಾನಗಳಲ್ಲಿ ಮಹಿಳೆಯರು ಕೂಡ ಬಹಳಷ್ಟು ಒಳ್ಳೆ ರೀತಿಯಿಂದ ಮುಂದೆ ಬರೋದಕ್ಕೆ ರಾಜ್ಯ ಸರ್ಕಾರದ